ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ನಾವು ಪೈಪಿಂಗ್ ಬಟ್ಟೆ ಮಾಡೋದಕ್ಕೆ ಉಪಯೋಗಿಸ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೀರೆ ಬ್ಲೌಸ್ಗಳು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಾವು ಪೈಪಿಂಗ್ ಬಟ್ಟೆಯನ್ನು ಚೆನ್ನಾಗಿರೋದನ್ನು ಯೂಸ್ ಮಾಡಬೇಕು. ಇದು ಬಂದು 70 ರೂಪಾಯಿ ಅನಿಸುತ್ತೆ ಫ್ರೆಂಡ್ಸ್, 70 ರೂಪಾಯಿ ಮೀಟರು. ಆದರೆ ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಇದನ್ನು ಪೈಪಿಂಗ್ ಕೊಡೋದಕ್ಕೆ. ತುಂಬ ಲೈಟ್ ಕಲರ್ ಅನ್ಸೋದು, ಹಾಕಿದ್ರೆ ಒಂಥರ ಓವರಾಗಿ ಕಾಣಿಸುತ್ತೆ ಅನ್ಸೋದು, ಹಂಗೆಲ್ಲ. ಇದನ್ನು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಮತ್ತು ಇದನ್ನೇ ಅಳತೆಗೆ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೇಮ್ ಕಲರು. ನನಗೆ ಅಷ್ಟು ಅನ್ಸೋದು, ಅಯ್ಯೋ ತುಂಬ ಓವರ್ ಆಯ್ತೇನೋ ಕಲರು, ಲೈಟ್ ಕಲರ್ ಆಯ್ತೇನೋ ಅಂತ. ಹಂಗಾಗಿ ನಾನು ಇದು ಇಷ್ಟಿದ್ರೂ ಕೂಡ ಇದನ್ನು ಉಪಯೋಗಿಸಲ್ಲ. ಅಕಸ್ಮಾತ್ ಸೇಮ್ ಕಲರ್ ಬಂದರೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಇನ್ನು ನೋಡಿ, ಇವತ್ತು ತಗೊಂಬಂದೆ ನಾನು ಹೇಳಿದೆ, ಪೈಪಿಂಗಿಗೆ ನೀವು ಯಾವ ಬಟ್ಟೆಯನ್ನು ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತೀರಾ. ನಾನು ಪೈಪಿಂಗ್ ಮಾಡೋದಕ್ಕೆ ಗೋಲ್ಡ್ ಕಲರ್ ಥ್ರೆಡನ್ನು ಆಲ್ಮೋಸ್ಟ್ ಯೂಸ್ ಮಾಡ್ತೀನಿ. ಇದು ಬಂದು ಸ್ವಲ್ಪ ಬ್ಲ್ಯಾಕ್ ಇಶ್ ಅಂದರೆ ಬ್ಲ್ಯಾಕಲ್ ಅಂದರೆ ಗೋಲ್ಡ್ ಬಟ್ಟೆನೇ, ಅದ್ರ ಸ್ವಲ್ಪ ಡಾರ್ಕ್ ಕಲರಲ್ಲಿ ನಂಗೆ ಬೇಕು ಅಂತ 3-4 ಅಂಗಡಿ ಹುಡುಕ್ಬಿಟ್ಟು ನಾನು ಎತ್ಕೊಂಬಂದಿದ್ದೀನಿ. ಇದರೊಳಗೆ ಮೊದಲು ಒಂದು ಅಂಗಡಿಗೆ ಹೋದಾಗ ಅಲ್ಲಿ ಅವ್ರ ಹತ್ರ ಇದ್ದಿದ್ದೆಲ್ಲ ಕಲರ್ಸಲ್ಲು ಇದೊಂದು ಸ್ವಲ್ಪ ಡಾರ್ಕ್ ಇತ್ತು. ನೋಡಿ, ಇದನ್ನು ಲೈಟು, ಇದನ್ನೊಂದು ಸ್ವಲ್ಪ ಡಾರ್ಕ್ ಇತ್ತು. ಹೆಂಗನಾಗಲಿ ಎಮರ್ಜೆನ್ಸಿ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಇದನ್ನು ತೊಗೊಂಡೆ. 1 ಮೀಟರ್ ಇದನ್ನು ತೆಗೆದುಕೊಂಡಿದ್ದು, ಇದಕ್ಕೆ 1 ಮೀಟರ್ ತೊಗೊಂಡೆ. ಇದಕ್ಕೆ ಅವರು ತೆಗೆದುಕೊಂಡಿದ್ದು 130 ರೂಪಾಯಿ ತೆಗೆದುಕೊಂಡ್ರು. ಅದು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಓಕೆ, ಕೆಲವೊಂದ್ಸಲ ಈ ಕಲರ್ದು ಬಂದ್ಬಿಡುತ್ತೆ, ಫ್ಲವರ್ಸ್ಗಳು ಈ ಕಲರು ಇರುತ್ತೆ ಗೋಲ್ಡಲ್ಲಿ. ಓಕೆ, ಮತ್ತೆ ನಾನು ನನಗೆ ಇಷ್ಟ ಆಗಿ ತೊಗೊಂಬಂದಿದ್ದು ಇವೆರಡು ಪೀಸ್ಗಳು ಗೋಲ್ಡ್ ಕಲರಲ್ಲಿ. ತುಂಬ ಡಾರ್ಕ್ ಇಲ್ಲ ಫ್ರೆಂಡ್ಸ್, ತುಂಬಾ ಅಂದರೆ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವು 100 ರುಪೀಸ್, 100 ರೂಪಾಯಿ ಕೊಟ್ಟು, 1 ಮೀಟ್ರಿಗೆ 100 ರೂಪಾಯಿ ಕೊಟ್ಟು ತೊಗೊಂಬಂದೆ. ವರ್ತ್ ಅನ್ನಿಸ್ತು ಫ್ರೆಂಡ್ಸ್. ಇದು ಇದು ಕೂಡ ಗೋಲ್ಡೇ, ಅಂದರೆ ನಾರ್ಮಲ್ ಇದೇ ಥರ ಗೋಲ್ಡೇನೇ, ಆದರೆ ಇದು ಬಂದು ಡಾರ್ಕಿಶ್ ಕಲರು. ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಬ್ಲೌಸ್ಗಳಿಗೆ ತುಂಬ ಎತ್ ಕಾಣಿಸೋದು, ಥ್ರೆಡ್ ಪೈಪಿಂಗ್ ಎಲ್ಲ ಮಾಡಿದಾಗ ತುಂಬ ಎತ್ ಕಾಣಿಸೋದು, ಆ ಥರ ಎಲ್ಲ ಆಗಲ್ಲ. ನೋಡಿ, ತುಂಬಾ ಚೆನ್ನಾಗೈತೆ. ಇದು ಬಂದು 2 ಮೀಟರ್ಸ್ ತಗೊಂಡೆ. ಒಂದು ಇದೊಂದು ಸ್ವಲ್ಪ, ಇದು ಇನ್ನೊಂದು ಸ್ವಲ್ಪ ಕಾಪರ್ ಕಲರು. ಇದು ಬಂದು ಒಂದು ಸ್ವಲ್ಪ ಗೋಲ್ಡಿಶ್ ಬ್ಲ್ಯಾಕ್, ಇದು ಕಾಪರ್ ಕಲರ್ ಇತ್ತು ಫಸ್ಟು. ಇದು ತೋರಿಸಿದ್ರು, ಆಮೇಲೆ ನಾನು ಇದನ್ನು ಚಾಯ್ಸ್ ಮಾಡಿದೆ. ಎರಡೂ ಕೂಡ ಚೆನ್ನಾಗೈತೆ, ಆದರೆ ನಾನು ಇದನ್ನು ತುಂಬ ಇಷ್ಟ ಆಗಿ ಇದೊಂದು ಸ್ವಲ್ಪ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ತೊಗೊಂಬಂದೆ. ಎರಡೂ 100 ರೂಪಾಯಿ, ಯಾವುದು ಚೇಂಜಸ್ ಇಲ್ಲ. ಇದು ಬಂದು 5 ಮೀಟರ್ ತೊಗೊಂಬಂದಿದ್ದೀನಿ. ಪದೇ ಪದೇ ಹೋಗೋದು, ಕೆಲವೊಂದ್ಸಲ ಇರಲ್ಲ ಬಟ್ಟೆಗಳು, ಅದಂಗಾಗೋದೆಲ್ಲ ಬೇಡ ಅಂದ್ಬಿಟ್ಟು ನಾನು ಇದನ್ನು 5 ಮೀಟರ್ ತಂದೆ. ಮತ್ತು ಇದು ಬಂದು 2 ಮೀಟರ್ಸನ್ನು ತೊಗೊಂಬಂದಿದ್ದೀನಿ. ಎರಡು ಒಂದು ಸ್ವಲ್ಪ ಹತ್ರದಿಂದ ನೋಡಿದಾಗ ಅಷ್ಟೇ ಡಿಫ್ರೆನ್ಸ್ ಕಾಣಿಸುತ್ತೆ ಫ್ರೆಂಡ್ಸ್, ದೂರದಿಂದ ಅಷ್ಟು ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಇದೊಂದು ಸ್ವಲ್ಪ ಗೋಲ್ಡಲ್ಲಿ ಇದು ಬಂದಿದೆ, ಗೋಲ್ಡ್ ಆ ಥರ ಬಂದಿದೆ. ಇದು ಬಂದು ಕಾಪರ್ ಗೋಲ್ಡು ಇದು. ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತಂದುಬಿಟ್ಟಿದ್ದೀನಿ. ಟೋಟಲ್ 7 ಮೀಟರ್ ಇದೆ ಫ್ರೆಂಡ್ಸ್, 7 ಮೀಟರು. ಒಂದು 8 ಮೀಟರ್ ತೊಗೊಂಬಂದ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಏನಂದರೆ ನಾನು ಎಲ್ಲಕ್ಕೂ ಈ ನಡುವೆ ಥ್ರೆಡ್ ಪೈಪಿಂಗ್ ಆಗಿರ್ಬೋದು ಅಥವಾ ಡೋರಿಗಳು, ಕೆಲವ್ರಿಗೆ ಡೋರಿ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಾನು ಯೂಸ್ ಮಾಡೋದ್ರಿಂದ ಇದನ್ನು ಉಪಯೋಗಿಸ್ತೀನಿ. ನೀವು ಯಾವುದೇ ಥ್ರೆಡ್ ಪೈಪಿಂಗ್, ನಾನು ಹೇಳ್ತಾನೆ ಇರ್ತೀನಿ ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆಲ್ಲ, ಆದಷ್ಟು ನಾರ್ಮಲ್ ಪೈಪಿಂಗ್ ಮಾಡಿ, ಥ್ರೆಡ್ ಪೈಪಿಂಗ್ ಮಾಡಿ ಅಥವಾ ಡಿಸೈನ್ ಯೂಸ್ ಮಾಡಿ ಏನಕ್ಕಾದರೂ ಮಾಡಿ, ಸ್ವಲ್ಪ ತೀರ ಲೈಟಿಶ್ ಕಲರನ್ನು ಆದಷ್ಟು ಅವಾಯ್ಡ್ ಮಾಡಿ, ಚೆನ್ನಾಗಿ ಕಾಣಿಸಲ್ಲ ಅಷ್ಟು. ಸ್ವಲ್ಪ ಡಾರ್ಕ್ ಇದ್ದಾಗ ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ಡಾರ್ಕ್ ಥರ ಅನಿಸ್ತಾ ಇದೆ. ಓಕೆ, ನನಗೆ ಅನಿಸ್ತು, ಕಂಫರ್ಟಬಲ್ ಅನಿಸ್ತು. ನೋಡಿ, ಇದು ಬಂದು ಮೊದಲು ತಂದಿದ್ದು, ಇದು ಈಗ ತಂದಿರೋದು. ವೇರಿಯೇಷನ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದು ಬಂದು ಫುಲ್ಲು ಗೋಲ್ಡಿಶ್ ಅಂದರೆ ಯೆಲ್ಲೋ ಗೋಲ್ಡಿಶ್ ಕಲರ್ ಐತೆ. ಇದನ್ನು ಉಪಯೋಗಿಸ್ಬೋದು, ಬೇರೆ ಯಾವ್ದಕ್ಕಾನ ಉಪಯೋಗಿಸ್ಬೋದು, ಉಪಯೋಗಿಸ್ತೀನಿ. ಇದು ಒಂದು ಹತ್ತತ್ರ ನನಗೆ ತುಂಬಾ ಒಂದು 2-3 ತಿಂಗಳವರೆಗೂ ನಾನು ಯಾವುದೇ ಒಂದು ಇದನ್ನು ಖಾಲಿ ಆಗಲ್ಲ.
ಅಲ್ಲಿವರೆಗೂ ಬರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಲವರಿಗೆ ಗೋಲ್ಡ್ ಯಾವ ಬಟ್ಟೆಯನ್ನು ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ, ಅಂಥವ್ರಿಗೆ ಗೊತ್ತಾಗಲಿ ನಾ ಕಾಣಿಕೆ. ಮತ್ತು ರೇಟ್ ಕೂಡ ಹೇಳಿದ್ದೀನಿ, 100 ರುಪೀಸ್ ಇದಕ್ಕೆ ಕೊಟ್ಟಿದ್ದು, ಇದಕ್ಕೆ 130 ಕೊಟ್ಟೆ, ಜಾಸ್ತಿ ಆಯಿತು. ಇವಕ್ಕೆಲ್ಲ 100 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀನಿ. ನೀವು ಕೂಡ ನೀವು ಪೈಪಿಂಗಿಗೆ ಬಟ್ಟೆ ತರಬೇಕಾದ್ರೆ ನೋಡ್ಕೊಂಡು ತಗೊಂಬನ್ನಿ. ನಾವು ಬಟ್ಟೆ ಏನು ಹೊಲ್ಕೊಡ್ತೀವಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.